हाय एल्ला विद्यार्थिगळिगू एजुकेट कर्नाटक चानल्गे स्वागत हलवारु विद्यार्थिगळु KCET एग्जाम 2022 इदक्के संबंधिसिदंते केलवु प्रश्नेगळन्नु केळिदरु अवुगळिगे उत्तरगळन्नु ई विडियोदल्लि तिळिदुकोळ्ळुत्ता इद्देवे मोदलने प्रश्ने एनागित्तु अंत हेळिद्रे KCET एग्जाम नल्लि रफ् शीट कोड्तारा अंत केळिद्रु अंद्रे रफ् वर्क अन्नु माडोदक्के शीट अन्नु कोड्तारा अंत केळिद्रु इदक्के उत्तरवन्नु नीडोदाद्रे रफ् शीट अंत अथवा रफ् वर्क माडोदक्के यावदोंदु एक्स्ट्रा पेपर्स अन्नु नीडोदिल्ल तेगेदुकोंडु होगोदक्कू कूड अवकाश इरोदिल्ल क्वेश्चन पेपर ऐनिरुत्ते अल्ले केळगडे रफ् वर्क स्पेस अन्नु कोट्टिर्तारे अल्लि विद्यार्थिगळु रफ् वर्क अन्नु माडबहुदु नंतर ईग मुंदिन प्रश्ने एनागित्तु अंत हेळिद्रे KCET डाक्युमेंट वेरिफिकेशन प्रोसीजर अंद्रे डाक्युमेंट वेरिफिकेशन एल्लि नडेस्तारे अंत केळिद्रु इदक्के उत्तर तिळ्कोळ्ळोदाद्रे नम्म कर्नाटक एक्सामिनेशन अथॉरिटी अवरु KCET एक्साम आद नंतर डाक्युमेंट वेरिफिकेशन प्रोसीजर अन्नु नडेस्तारे अदक्कोस्कर ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಸ್ ಅಂತ ಇರುತ್ತೆ ಅದರ ಅಡ್ರೆಸ್ ಅನ್ನು ಕೂಡ ನೀಡುತ್ತಾರೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿ ವಿದ್ಯಾರ್ಥಿಗಳು ತಮಗೆ ಹತ್ತಿರ ಇರುವಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಮಾಡಿಸಬಹುದು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದ್ರೆ ಏನು ಅಂತ ಚಿಕ್ಕದಾಗಿ ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಯಾವ ಕೋಟಾಕ್ಕೆ ನಾವು ಎಲಿಜಿಬಲ್ ಇದ್ದೀವಿ ಅಂತ ತಿಳಿಸಿರ್ತಾರೋ ಅದಕ್ಕೆ ಸಂಬಂಧಿತ ಡಾಕ್ಯುಮೆಂಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ ನಲ್ಲಿ ಅವುಗಳನ್ನು ಚೆಕ್ ಮಾಡಿ ಅಂದ್ರೆ ವೆರಿಫೈ ಮಾಡಿ ಹಾ ಈ ಎಲ್ಲ ಕೋಟಾಗಳಿಗೆ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ ಅಂತ ತಿಳಿಸ್ತಾರೆ ಹಾಗೆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಬೇರೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ನಂತರ ವಿದ್ಯಾರ್ಥಿಗಳು ಕೇಳಿದಂತ ಮತ್ತೊಂದು ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ KCET ಗೆ ಸಂಬಂಧಿಸಿದಂತೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ನೀಡೋದಕ್ಕೆ KCET ನಡೆಸುವಂತಹ ಬಯಾಲಜಿ ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡ್ತಾರಾ ಅಥವಾ ಇಲ್ಲವಾ ಅಂತ ಕೇಳಿದ್ರು KCET ಅಲ್ಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ನೀಡೋದಕ್ಕೆ ಬಯಾಲಜಿ ಸಬ್ಜೆಕ್ಟ್ನ ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ ಯಾವುದಾದ್ರೂ ವಿದ್ಯಾರ್ಥಿಗಳು ಕೇವಲ ಇಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರೆ ಅವರು PCM ಮೂರೇ ವಿಷಯದ ಪರೀಕ್ಷೆಯನ್ನು ಬರೆದ್ರು ಸಾಕಾಗುತ್ತೆ ನಂತರ ಇವಿಷ್ಟು ವಿಷಯಗಳಾಗಿತ್ತು ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಲವಾರು ಮಾಹಿತಿಗಳನ್ನು ನಾವು ಶೇರ್ ಮಾಡ್ತಾ ಇರ್ತೇವೆ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ